ಕನ್ನಡಿಗ ದತ್ತಾತ್ರೇಯ ಹೊಸಬಾಳೆ ಅವರಿಗೆ ಉನ್ನತ ಸ್ಥಾನವನ್ನ ನೀಡಲಾಗಿದ್ದು ಆರ್ಎಸ್ಎಸ್ ನಲ್ಲಿ ಹೊಸಬಾಳಿಗೆ ಎರಡನೇ ಅತ್ಯುನ್ನತ ಸ್ಥಾನ ಸಿಕ್ಕಿದೆ ರಾಮನಗರದ ಚನ್ನೇನ ಹಳ್ಳಿಯಲ್ಲಿ ನಡೆಯತಾ ಇರುವ ಸಭೆಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಕನ್ನಡಿಗ ದತ್ತಾತ್ರೇಯ ಹೊಸಬಾಳೆ ಅವರಿಗೆ ಆರ್ಎಸ್ಎಸ್ ನಲ್ಲಿ ಎರಡನೇ ಅತ್ಯುನ್ನತ ಸ್ಥಾನ ಟ್ವೀಟ್ ಮಾಡಿ ಮಾಹಿತಿಯನ್ನ ಕೊಟ್ಟಿದೆ ಆರ್ಎಸ್ಎಸ್ ಆರ್ಎಸ್ಎಸ್ ನ ಅಖಿಲ ಭಾರತೀಯ ಪ್ರತಿನಿಧಿ ಸಭೆಯಲ್ಲಿ ಆಯ್ಕೆಯನ್ನ ಮಾಡಲಾಗಿದ್ದು ದತ್ತಾತ್ರೇಯ ಹೊಸಬಾಳೆ ಅವರನ್ನ ಸರ್ಕಾರಿ ವಾಹಕರಾಗಿ ಆಯ್ಕೆ ಮಾಡಲಾಗಿದೆ ಆರ್ಎಸ್ಎಸ್ ನ ಎರಡನೇ ಅತ್ಯುನ್ನತ ಸ್ಥಾನ ಸರ್ಕಾರಿ ವಾಹ 2009 ರಿಂದ ಸಹಕಾರ್ಯವಾಹಕರಾಗಿದ್ದ ಹೊಸಬಾಳೆವರು ಶಿವಮೊಗ್ಗ ಜಿಲ್ಲೆ ಸೊರಬ ಮೂಲದವರು ಇನ್ನು ಹೊಸಬಾಳೆವರು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲ್ಲೂಕಲ್ಲಿ ಇರುವಂತ ಹೊಸಬಾಳೆ ಗ್ರಾಮದವರು ದತ್ತಾಜಿ ಅಂತಾನೆ ಸಂಘದ ವಲಯದಲ್ಲಿ ಇವರನ್ನು ಗುರುತಿಸಲಾಗುತ್ತೆ ಹೊಸಬಾಳೆವರ ಆರ್ಎಸ್ಎಸ್ ಪ್ರವೇಶ ಆಗಿದ್ದು 1968 ರಲ್ಲಿ ಎಬಿವಿಪಿ ಸದಸ್ಯರಾಗಿದ್ದು 1972 ರಲ್ಲಿ ಬಳಿಕ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ 15 ವರ್ಷ ವಿದ್ಯಾರ್ಥಿ ಆಂದೋಲನವನ್ನ ರೂಪಿಸಿದ್ದಾರೆ ದತ್ತಾತ್ರೇಯ ಹೊಸಬಾಳೆ आज और जब सारी प्रक्रिया चली तो माननीय दत्ता जी के नाम का अनुरोध प्रस्तावना हुई और सब लोगों ने उसका अनुमोदन किया। सर्वसम्मति से श्री दत्तात्रेय जी हौसबोले अगले 3 वर्षों के लिए अपने सर कार्यवाह के नाते निर्वाचित हुए हैं। आज और जब सारी प्रक्रिया चली तो माननीय दत्ता जी के नाम का अनुरोध प्रस्तावना हुई और सब लोगों ने उसका अनुमोदन किया। सर्वसम्मति से श्री दत्तात्रेय जी हौसबोले अगले 3 वर्षों के लिए अपने सर कार्यवाह के नाते निर्वाचित हुए हैं। ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಸರ್ಕಾರಿ ವಾಹರಾಗಿ ಈಗ ದತ್ತಾತ್ರೇಯ ಹೊಸಬಾಳೆ ಅವರ ಆಯ್ಕೆ ಆಗಿರುವಂತದ್ದು ಯಾವ ರೀತಿಯಾಗಿ ಈಗ ಅವರಿಗೆ ಈ ಒಂದು ಉನ್ನತ ಸ್ಥಾನವನ್ನ ನೀಡಲಾಗಿದೆ ನವಿತಾ ಜೈನ್ ಇದು ಸಂಘ ಪರಿವಾರದಲ್ಲಿ ಅತಿ ದೊಡ್ಡ ಪೋಸ್ಟ್ ಅಂತ ಹೇಳಲಾಗ್ತದೆ ಸರಸಂಘ ಚಾಲಕರವರು ಬಿಟ್ರೆ ನಂತರದ ಪೋಸ್ಟ್ ಇದೊಂತರ ಅಂದ್ರೆ ಲೈಕ್ ಜನರಲ್ ಸೆಕ್ರೆಟರಿ ಅಂದ್ರೆ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಅಧ್ಯಕ್ಷ ನಂತರ ಇರತಕ್ಕಂಥದ್ದು ಪ್ರಧಾನ ಕಾರ್ಯದರ್ಶಿ ಹಾಗಾಗಿ ಇದು ಅತಿ ದೊಡ್ಡ ಹುದ್ದೆ ಅಂತ ಹೇಳಲಾಗ್ತದೆ ಇನ್ನ ಇದು ಎಲ್ಲೊಂದ್ ಕಡೆ ಸರಸಂಘ ಚಾಲಕ ಹುದ್ದೆಗೆ ಇನ್ನೇನು ಇದು ಒಂದು ಮುಂದಿನ ದಿನಗಳಲ್ಲಿ ಅಡಿಪಾಯ ಅಡಿಗಲ್ಲು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅದರಲ್ಲೂ ಕೂಡ ದತ್ತಾತ್ರೇಯ ಹೊಸಬಾಳೆ ಅವರು ನಮ್ಮ ಕರ್ನಾಟಕದವರು ಶಿವಮೊಗ್ಗ ಜಿಲ್ಲೆಯವರು ಅನ್ನೋದು ಕೂಡ ಸಾಗರದವರು ಅನ್ನೋದು ಕೂಡ ಹೆಮ್ಮೆಯ ವಿಷಯ ಜೊತೆಗೆ ಏನು ಆರ್ಎಸ್ಎಸ್ ಅನ್ನೋದು ದೇಶದ ಅತಿದೊಡ್ಡ ದೇಶಭಕ್ತಿ ಉಳ್ಳಂತ ಸಂಘಟನೆ ಮತ್ತು ಅತಿದೊಡ್ಡ ಸಂಘಟನೆ ಕೂಡ ಹೌದು ಅಲ್ಲದೆ ಈ ಸಂಘಟನೆಯಲ್ಲಿ ಅತಿದೊಡ್ಡ ಹುದ್ದೆಯನ್ನು ಕೂಡ ಇವತ್ತು ಅಲಂಕರಿಸಿದ್ದಾರೆ ಕಳೆದ 4 ದಿನಗಳಿಂದ ಬೆಂಗಳೂರಿನ ಮಾಗಡಿ ರಸ್ತೆಯ ಚನ್ನೇನಹಳ್ಳಿಯಲ್ಲಿ ಅಖಿಲ ಭಾರತ ಜನಪ್ರತಿನಿಧಿ ಸಭಾ ಒಂದು ನಡೆಯುತ್ತಿದೆ ಈ ಸಭಾದಲ್ಲಿ ಅವಿರೋಧವಾಗಿ ದತ್ತಾತ್ರೇಯ ಹೊಸಬಾಳೆ ಅವರು ಆಯ್ಕೆ ಆಗಿದ್ದಾರೆ ಈ ಹಿಂದೆ ಅವರು ಸಹ ಸರಕಾರ್ಯವಾಹ ಆಗಿದ್ರು ಇದೀಗ ಅವರು ಸರಕಾರ್ಯವಾಹರಾಗಿ ಆಯ್ಕೆ ಆಗಿದ್ದಾರೆ ಈ ಹಿಂದೆ ನವಿತಾ ಜೈನ್ 1980 ಇಸ್ವಿಯಲ್ಲಿ ಕೆ ಸುದರ್ಶನ್ ಅವರು ಕೂಡ ಆಗಿದ್ರು ಅದಕ್ಕೂ ಮುಂಚೆ ಶೇಷಾದ್ರಿ ಅವರು ಕೂಡ ಅಂದ್ರೆ 1960 ಶೇಷಾದ್ರಿ ಅವರು ಕೂಡ ಆಗಿದ್ರು ಅಂದ್ರೆ ಕರ್ನಾಟಕದ 3ನೇ ವ್ಯಕ್ತಿ ಈ ಒಂದು ಅತಿದೊಡ್ಡ ಹುದ್ದೆಯನ್ನು ಅಲಂಕರಿಸುತ್ತಿರುವಂತದ್ದು ಇದು ಆರ್ಎಸ್ಎಸ್ ನ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನೋಡ್ಕೊಳ್ತಕ್ಕಂತ ಏನು ಹುದ್ದೆ ಅಂದ್ರೆ ಇಡೀ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಎಸ್ಎಸ್ ನ ಸಂಘಟನೆಯನ್ನ ರೂಪಿಸುವಂತದ್ದು ಸಂಘಟನೆಯ ಕಾರ್ಯಚಟುವಟಿಕೆಗಳು ಸಂಘಟನೆಯ ಸಿದ್ಧಾಂತ ಮತ್ತು ಅವೆಲ್ಲ ಸಿದ್ಧಾಂತಗಳು ಕಾರ್ಯಚಟುವಟಿಕೆಗಳನ್ನ ವಿಸ್ತರಿಸುವುದು ಮತ್ತು ಅದನ್ನ ಪಾಲನೆ ಮಾಡುವಂತೆ ಏನು ಸಲಹೆ ಮತ್ತು ಸೂಚನೆ ಕೊಡುವಂತ ಈ ಒಂದು ಹುದ್ದೆ ಅತಿ ದೊಡ್ಡ ಹುದ್ದೆ ಮಹತ್ವದ ಹುದ್ದೆ ಮತ್ತು ಅತಿ ಹೆಚ್ಚು ಜವಾಬ್ದಾರಿ ಇರತಕ್ಕಂತ ಹುದ್ದೆಯನ್ನ ಇವತ್ತು ಅಲಂಕರಿಸಿದ್ದಾರೆ ಆರ್ಎಸ್ಎಸ್ ನ ಜನಪ್ರತಿನಿಧಿ ಸಭಾದಲ್ಲಿ ಅವಿರೋಧವಾಗಿ ದತ್ತಾತ್ರೇಯ ಹೊಸಬಾಳೆ ಅವರು ಆಯ್ಕೆಯಾಗಿದ್ದಾರೆ ನವಿತಾ ಜೈನ್ ಓಕೆ ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ ಗೆ संघ के कार्य के स्वागत भी सर्वदूर है यह हम लोगों को प्रतिदिन का अनुभव है समाज में प्रतिष्ठित व्यक्तियों से लेकर सर्वसामान्य व्यक्ति तक संघ कार्य और स्वयंसेवकों के कार्य के संदर्भ में उनके उद्गार उनके स्वागत और जो स्नेह और आत्मीयता के साथ सहयोग देते हैं इसका हम भरपूर अनुभव करते हैं संघ के कार्य ಉಪಚುನಾವಣೆಗೆ ಕೊರೋನಾ ಟಫ್ ರೂಲ್ಸ್ ಅಪ್ಲೈ ಆಗಲ್ಲ ತುಮಕೂರಿನ ತಿಪಟೂರಿನಲ್ಲಿ ಸಿಎಂ ಬಿಎಸ್ವೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ 4 ಗೋಡೆಗಳ ಮಧ್ಯೆ ನಡೆಯುವ ಕಾರ್ಯಕ್ರಮಕ್ಕೆ ಷರತ್ತು ಇದೆ ಅನ್ನುವ ವಿಚಾರ ಹೇಳಿದ್ದಾರೆ
ಆದರೆ ಉಪಚುನಾವಣೆಗೆ ಈ ಕೊರೋನಾ ಟಫ್ ರೂಲ್ಸ್ ಇದೆಯಲ್ಲ ಅದು ಅಪ್ಲೈ ಆಗಲ್ಲ ಅನ್ನುವಂತ ಸಿಎಂ ಅವರ ಹೇಳಿಕೆ ಈಗ ಸಾರ್ವಜನಿಕರಿಗೆ ಒಂದು ರೀತಿಯ ಗೊಂದಲಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಎಲ್ಲಾ ಕಾರ್ಯಕ್ರಮಗಳಿಗೂ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ರೂಲ್ಸ್ ಅನ್ನು ಬಿಗಿಗೊಳಿಸಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವ ಈ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಗಳಿಗೆ ಯಾವುದೇ ನಿಬಂಧನೆಯನ್ನ ಹಾಕಿಲ್ಲ ಅನ್ನೋದು ಮಾಸ್ಕ್ ಹಾಕೊಂಡು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸೋ ಸಿಎಂ ಬಿಎಸ್ವೈ ಅವರ ಈ ಹೇಳಿಕೆ ಈಗ ಒಂದು ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ ನೋಡಿ ಇವರೇ ನಾಲ್ಕು ಗೋಡೆ ಮಧ್ಯೆ ಕೆಲವು ಷರತ್ತುಗಳನ್ನು ಹಾಕಿದ್ದೇವೆ ಅದನ್ನು ಕಾಪಾಡಿಕೊಳ್ಳಬೇಕು ಸಾರ್ವಜನಿಕ ಸಭೆಗಳಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ನಾವು ಹಾಕಿಲ್ಲ ಆದರೆ ಅಂತರವನ್ನು ಕಾಯ್ಕೊಂಡು ಮಾಸ್ಕ್ ಅನ್ನು ಹಾಕೊಳ್ಳಬೇಕು ಎಲ್ಲರೂ ಸಹ ಎಚ್ಚರಿಕೆಯಿಂದ ಇದ್ದು ಈ ಕೋವಿಡ್ ಮತ್ತೆ ದೊಡ್ಡ ಹರಡ್ತಾ ಇದೆ ಅದನ್ನು ತಡೆಯೋದಕ್ಕೆಲ್ಲ ಪ್ರಯತ್ನವನ್ನು ಮಾಡಬೇಕು ಸರ್ ನಾಲ್ಕು ರಾಜ್ಯಗಳಲ್ಲಿ ಈಗಾಗಲೇ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ ಕರ್ನಾಟಕದಲ್ಲಿಯೂ ಕೂಡ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ರೋಗಿಗಳ ಸಂಖ್ಯೆ ಸದ್ಯಕ್ಕೆ ಯಾವುದು ಯೋಚನೆ ಮಾಡಿಲ್ಲ ಇನ್ನೊಂದು ವಾರ ನೋಡಿಬಿಟ್ಟು ಜನ ಸುಧಾರಿಸಿಕೊಂಡು ಕೋವಿಡ್ ಸಂಖ್ಯೆ ಕಡಿಮೆ ಆಗಿದ್ರೆ ಆಮೇಲೆ ಮುಂದೆ ಯಾವುದೇ ಶಾಲೆಗಳನ್ನ ಯಾವುದೇ ಕಾರಣಕ್ಕೂ ಮುಚ್ಚಲ್ಲ ಶಾಲಾ ಕಾಲೇಜುಗಳನ್ನು ಯಾಕೆ ಮುಚ್ಚಬೇಕು ನ್ಯೂಸ್ 18 ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವ ಕಾರಣಕ್ಕಾಗಿ ಈಗ ಶಾಲೆಗಳನ್ನು ಮುಚ್ಚಬೇಕು ಯಾವುದೇ ಕಾರಣಕ್ಕೂ ಶಾಲೆಗಳನ್ನು ಮುಚ್ಚುವಂತಹ ಪ್ರಶ್ನೆಯೇ ಇಲ್ಲ ಜಾತ್ರೆ ಮಾರ್ಕೆಟ್ ರ್ಯಾಲಿ ಎಲ್ಲವೂ ನಡೀತಾ ಇದೆ ಮಕ್ಕಳಿಗೆ ಸೋಂಕು ಬಂದ್ರೆ ಶಾಲೆ ಮಾತ್ರ ಕಾರಣ ಅಲ್ಲ ಮಕ್ಕಳ ಪೋಷಕರ ಸಂಪರ್ಕವೂ ಕೂಡ ಇರುತ್ತದೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ವರದಿ ಬರಲಿ ಮಾರ್ಗಸೂಚಿ ಬರುವಂತಹ ಸಂದರ್ಭದಲ್ಲಿ ಸಂದರ್ಭ ಬಂದಾಗ ನಾವು ಅನಿಸಿಕೆ ತಿಳಿಸುತ್ತೇವೆ ಅಂತ ಹೇಳಿ ನ್ಯೂಸ್ 18 ವರದಿ ಬಗ್ಗೆ ಶಿಕ್ಷಣ ಸಚಿವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತರಗತಿ ಮುಚ್ಚುವ ಯಾವುದೇ ಪ್ರಸ್ತಾವನೆ ಇಲ್ಲ ಶಾಲೆಗಳನ್ನು ಮುಂದುವರಿಸಲು ಎಲ್ಲರ ಸಹಕಾರ ಮುಖ್ಯ ಅಂತ ಹೇಳಿದ್ದಾರೆ ಶಿಕ್ಷಣ ಸಚಿವರಾಗಿರುವ ಸುರೇಶ್ ಕುಮಾರ್ ಸರ್ಕಾರ ಟಫ್ ರೂಲ್ಸ್ ಜಾರಿ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದೆ ಇನ್ನೊಂದು ಕಡೆ ಶಾಲೆಗಳು ಆರಂಭವಾಗಿದ್ದಾವೆ ಪರೀಕ್ಷೆಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ನಡೆಯುತ್ತಿದ್ದಾವೆ ಸೋ ಇದರ ಬಗ್ಗೆ ಕೆಲವಷ್ಟು ಗೊಂದಲಗಳಿದ್ದಾವೆ ಇದರ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರೇ ಇದ್ದಾರೆ ಸರ್ ಕಳೆದ ಬಾರಿ ಒಂದು ಅಗ್ನಿಪರೀಕ್ಷೆ SSLC ಅಗ್ನಿಪರೀಕ್ಷೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ರಿ ಈಗ ಮತ್ತೆ ಅಂಥದ್ದೇ ಅಗ್ನಿಪರೀಕ್ಷೆ ನಿಮ್ಮ ಮುಂದೆ ಎದುರಾಗ್ತಾ ಇದೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳುತ್ತೆ ಇಲಾಖೆ ನೀವೆಲ್ಲ ಸಹಕಾರ ಕೊಟ್ಟರೆ ಈ ಅಗ್ನಿಪರೀಕ್ಷೆಯನ್ನು ಕೂಡ ಗೆಲ್ತೀವಿ ಸರ್ ಈಗ ಸ್ಟೂಡೆಂಟ್ ಗಳನ್ನ ಟಾರ್ಗೆಟ್ ಮಾಡ್ತಿದೆ ಎಲ್ಲೊಂದ್ ಕಡೆ ಉಡುಪಿಯಲ್ಲಿ ಸ್ಟೂಡೆಂಟ್ ಗಳಿಗೆ ಹೆಚ್ಚು ಸೋಂಕು ತಗಲಿದೆ ಅನ್ನೋದು ವಿಚಾರ ನೋಡಿ ಸಮಾಜದಲ್ಲಿ ಇವತ್ತು ಅತ್ಯಂತ ಕಡಿಮೆ ಕೋವಿಡ್ ಪರಿಣಾಮ ಬೀರಿರುವುದು ನಮ್ಮ ಮಕ್ಕಳ ಮೇಲೆ ಅದು ಅಂತಾರಾಷ್ಟ್ರೀಯ ಅಧ್ಯಯನ ಕೂಡ ತೋರಿಸುತ್ತೆ ನಮ್ಮ ಶಾಲೆಗಳಿಂದ ನಮ್ಮ ತರಗತಿಗಳಿಂದ ಈ ಸೋಂಕು ಬರದೇ ಇರಂಗೆ ಸೋಂಕು ಹರಡದೇ ಇರಂಗೆ ನಾವು ಕ್ರಮವನ್ನ ತಗೊಳ್ತಾ ಇದೀವಿ ಆದರೆ ಸಮಾಜ ಇವತ್ತು ಮುಕ್ತವಾಗಿದೆ ಮಾರ್ಕೆಟ್ ನಡೀತಾ ಇದೆ ಜಾತ್ರೆ ನಡೀತಾ ಇದೆ ರ್ಯಾಲಿಗಳು ನಡೀತಾ ಇದೆ ಇನ್ನೂ ಏನೇನು ಕೂಡ ನಡೀತಾ ಇದೆ ಅಲ್ಲಿ ಎಲ್ಲರೂ ಕೂಡ ಹೋದಾಗ ಯಾವುದೋ ಒಂದು ವರ್ಗಕ್ಕೆ ಬರಬಾರದು ಅಂತ ಅಪೇಕ್ಷೆ ಪಡೋದು ಸರಿ ಹೋಗುದಿಲ್ಲ ನಾವು ಎಲ್ಲರೂ ಕೂಡ ಇವತ್ತು ಏನ್ ಸರ್ಕಾರ ಕೋವಿಡ್ ವಿರುದ್ಧ ಒಂದಷ್ಟು ನಿಯಮಗಳನ್ನು ಮಾಡಿದೆ ಅದನ್ನು ಪಾಲಿಸಬೇಕು ಪಾಲಿಸಿದಾಗ ಕೋವಿಡ್ ನಮ್ಮಿಂದ ದೂರ ಇರೋಕ್ಕೆ ನಾವು ಮಾಡಬಹುದು ಸರಿಗೆ ಶಾಲೆಗಳನ್ನ ತೆರೆಯುವಂತ ವಿಚಾರದಲ್ಲಿ ಅಥವಾ ಮತ್ತೆ ಮುಚ್ಚುತ್ತಾರ ತರಗತಿಗಳನ್ನ ಅನ್ನೋದು ಕೆಲವಷ್ಟು ಗೊಂದಲಗಳಿದೆ ಅದ್ರ ಬಗ್ಗೆ ಸ್ಪಷ್ಟನೆ ಸರ್ ಅಲ್ಲ ತಮ್ಮ ಅಪೇಕ್ಷೆ ಏನ್ ಹೇಳಿ ಸರ್ ನಮ್ಗೆ ಸರ್ ಈಗ ಚಿತ್ರಮಂದಿರಗಳು 100ಕ್ಕೆ 100 ತೆಗೆದಿದ್ದಾವೆ ಶಾಲೆಗಳು ಜಾತ್ರೆಗಳು ನಡೀತಾ ಇದ್ದಾವೆ ಸಾಕಷ್ಟು ಮಾರ್ಕೆಟ್ಗೆ ಹೋಗ್ತಾರೆ ಬಸ್ಗಳಲ್ಲಿ ಹೋಗ್ತಾರೆ ಸೊ ನಮಗೆ ಶಿಕ್ಷಣ ಸಚಿವರಿಂದ ಏನ್ ಹೇಳ್ತಾರೆ ನೋಡ್ರಿ ಈ ಒಂದಂತೂ ಅರ್ಥ ಮಾಡ್ಕೊಳ್ಳಿ ನಾವು ಮಕ್ಕಳ ಭವಿಷ್ಯವನ್ನು ನೋಡ್ತೀವಿ ಮಕ್ಕಳ ಶೈಕ್ಷಣಿಕ ಭವಿಷ್ಯ ಮಕ್ಕಳ ಯೋಗಕ್ಷೇಮವನ್ನು ನೋಡ್ತೀವಿ ಎರಡೂ ಕೂಡ ಬಹಳ ಮುಖ್ಯ ಎರಡು ಜೊತೆ ಜೊತೆಯಾಗಿ ನೋಡ್ಕೊಂಡು ಹೋಗ್ಬೇಕು ಇವತ್ತು ನಾವು ಸದ್ಯಕ್ಕೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ನಡೀತಾ ಇದ್ದೀವಿ ಈಗಾಗಲೇ SSLC ಮತ್ತೆ PUC ದು ಟೈಮ್ ಟೇಬಲ್ ಕೂಡ ಅನೌನ್ಸ್ ಮಾಡಿದೀವಿ ನನಗೆ ಒಂದು ವಿಶ್ವಾಸ ಇದೆ ಜನತೆಯ ಸಹಕಾರದೊಂದಿಗೆ ಪೋಷಕರ ಸಹಕಾರದೊಂದಿಗೆ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಈ ಬಾರಿ ಕೂಡ ನಾವು ಬರುವ ಸವಾಲನ್ನ ಯಶಸ್ವಿಯಾಗಿ ಎದುರಿಸ್ತೀವಿ ಸರಿ ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನ ಕೊಡ್ತಿದ್ದಾರೆ ಮತ್ತೊಮ್ಮೆ ಟಫ್ ರೂಲ್ಸ್ ಜಾರಿ ಸಂದರ್ಭ ಬಂದ್ರೆ ಆಗ ಶಾಲೆ ಮುಚ್ಚುವಂತ ಯಾವ ಪ್ರಸ್ತಾವನೆಯೂ ಇಲ್ಲ ಅಂತ ಶಿಫಾರಸು ಬರಲಿ ನಾವು ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀವಿ ನಿರಂತರ ಸಂಪರ್ಕದಲ್ಲಿದ್ದು ನಾವು ಕೂಡ ಪ್ರತಿ ಜಿಲ್ಲೆನಲ್ಲಿ ಪ್ರತಿ ತಾಲೂಕಿನಲ್ಲಿ ಯಾವ್ಯಾವ ಶಾಲೆ ಯಾವ ಸ್ಥಿತಿ ಅಂತ ನಾವು ಕೂಡ ಅವಕಾಶ ಇದೀವಿ ನಾನು ಮತ್ತೊಮ್ಮೆ ಹೇಳ್ತೀನಿ ನಮಗೆ ಅತ್ಯಂತ ಮುಖ್ಯ ಇರೋದು ನಮ್ಮ ಮಕ್ಕಳ ಯೋಗಕ್ಷೇಮ ಮತ್ತೆ ಮಕ್ಕಳ ಶೈಕ್ಷಣಿಕ ಭವಿಷ್ಯ ಉಡುಪಿಯ ಘಟನೆದೊಂದು ಸರಿ ಅದನ್ನ ಟ್ರ್ಯಾಕ್ ಮಾಡ್ತಿದ್ದೀರಾ ಅಥವಾ ಆ ಸೋಂಕಿನ ಮೂಲ ಏನು ಅಂತ ಹೇಳಿ DHO ಮಾಡ್ತಾ ಇದ್ದಾರೆ ಇದಿಷ್ಟು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂತಹ SSುರೇಶ್ ಕುಮಾರ್ ಅವರ ಸ್ಪಷ್ಟ ಮಾತು ಇದ್ದಾರೆ ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ದಶರಥ್ ಸಾವು ನ್ಯೂಸ್ 18 ಕನ್ನಡ ಬೆಂಗಳೂರು
ಬೀದರ್ನಲ್ಲಿ ವಿದ್ಯಾರ್ಥಿಗಳಿಗೂ ಕೊರೋನಾ ಹೆಮ್ಮಾರಿ ತಗುಲಿದೆ. ಬಿಸಿಎಂ ಹಾಸ್ಟೆಲ್ನ 13 ಮಂದಿಗೆ ಸೋಂಕು ಪತ್ತೆಯಾಗಿದೆ. ರ್ಯಾಂಡಮ್ ಟೆಸ್ಟ್ ವೇಳೆ 13 ಕೇಸ್ ಕಾಣಿಸಿಕೊಂಡಿದೆ. ಮಾರ್ಚ್ 18ರಂದು 150 ವಿದ್ಯಾರ್ಥಿಗಳಿಗೆ ರ್ಯಾಂಡಮ್ ಟೆಸ್ಟ್ ಮಾಡಲಾಗಿತ್ತು. 150 ವಿದ್ಯಾರ್ಥಿಗಳ ಪೈಕಿ 13 ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿದೆ. ಸದ್ಯ ಬಿಸಿಎಂ ಹಾಸ್ಟೆಲ್ನ ಒಂದು ಬ್ಲಾಕ್ ಅಲ್ಲಿ ಐಸೋಲೇಷನ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಕೇರಳ ಹಾಗೂ ಕರ್ನಾಟಕ ಗಡಿಯಲ್ಲಿ ಟಫ್ ರೂಲ್ಸ್ ಜಾರಿಯಲ್ಲಿದೆ. ತಲಪಾಡಿ ಚೆಕ್ ಪೋಸ್ಟ್ ಅಲ್ಲಿ ಕಟ್ಟುನಿಟ್ಟಾಗಿ ವಾಹನಗಳ ತಪಾಸಣೆ ಮಾಡುತ್ತಿರುವುದರಿಂದ ಅಲ್ಲಿಗ ಟ್ರಾಫಿಕ್ ಜಾಮ್ ಆಗಿದೆ. ಆದರೆ ಬೇಗ ಟ್ರಾಫಿಕ್ ಕ್ಲಿಯರ್ ಮಾಡಿ ಬೇಗ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿ ಕಳುಹಿಸಿಕೊಡಿ, ಇಲ್ಲದಿದ್ರೆ ದೈನಂದಿನ ಕೆಲಸಗಳಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಜನ ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ. ನೋಡಿ, ಏರ್ಪೋರ್ಟ್ ಇಂದ ಒಳಗೆ ಬರುವಾಗ ಇವರು ಟೆಸ್ಟ್ ಮಾಡಬೇಕು, ನೆಗೆಟಿವ್ ಟೆಸ್ಟ್ ತೋರಿಸಿ ತರಬೇಕು. ಕೊರೋನಾ ಹೊರಗಿಂದ ಬಂದದ್ದು, ಒಳಗಿಂದ ಬಂದದಲ್ಲ. ಸಿನಿಮಾ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಇವರು ನೆಗೆಟಿವ್ ಟೆಸ್ಟ್ ಇಟ್ಕೊಂಡ್ರೆ ಮಾತ್ರ ಟಿಕೆಟ್ ಕೊಡಲಿ. ರಾಜಕೀಯ ರ್ಯಾಲಿಗೆ ಹೋಗುವ, ಯಾರ ಹತ್ರ ಹೇಳ್ತಾರೆ ನೆಗೆಟಿವ್ ಟೆಸ್ಟ್ ಉಂಟು ಅಂದೇಳಿಲ್ಲ. ಅಲ್ಲಿ ಎಲ್ಲ ಬೇಕು, ಅಲ್ಲಿ ಮಾಸ್ಕ್ ಉಂಟಾ? ಯಾವುದಿಲ್ಲ. ಯಾರು ನ್ಯಾಯವಾಗಿ ದುಡಿತಾರೆ ಅವ್ರ ಹತ್ರ ಮಾತ್ರ ಇವರಿಗೆ ನೆಗೆಟಿವ್ ರಿಪೋರ್ಟ್ ಬೇಕು, ಎಲ್ಲ ಬೇಕು. ಸಂಜೆ 6 ಗಂಟೆ ಮೇಲೆ ನೀವೇ ಬಂದು ನೋಡಿ, ಇಲ್ಲಿ ಯಾರು ಇರುವುದಿಲ್ಲ. ಕೊರೋನಾ ಹೋಗಿರ್ತದೆ? ಇಲ್ಲ, ಬರೀ ನಾಟಕ ಸರಿ, ಬರೀ ನಾಟಕ ಅಷ್ಟೇ, ಬೇರೇನಿಲ್ಲ. ನೋಡಿ, ಏರ್ಪೋರ್ಟ್ ಇಂದ ಒಳಗೆ ಬರುವಾಗ ಇವರು ಟೆಸ್ಟ್ ಮಾಡಬೇಕು, ನೆಗೆಟಿವ್ ಟೆಸ್ಟ್ ತೋರಿಸಿ ತರಬೇಕು. ಕೊರೋನಾ ಹೊರಗಿಂದ ಬಂದದ್ದು, ಒಳಗಿಂದ ಬಂದದಲ್ಲ. ಸಿನಿಮಾ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಇವರು ನೆಗೆಟಿವ್ ಟೆಸ್ಟ್ ಇಟ್ಕೊಂಡ್ರೆ ಮಾತ್ರ ಟಿಕೆಟ್ ಕೊಡಲಿ. ರಾಜಕೀಯ ರ್ಯಾಲಿಗೆ ಹೋಗುವ, ಯಾರ ಹತ್ರ ಹೇಳ್ತಾರೆ ನೆಗೆಟಿವ್ ಟೆಸ್ಟ್ ಉಂಟು ಅಂದೇಳಿಲ್ಲ. ಅಲ್ಲಿ ಎಲ್ಲ ಬೇಕು, ಅಲ್ಲಿ ಮಾಸ್ಕ್ ಉಂಟಾ? ಯಾವುದಿಲ್ಲ. ಯಾರು ನ್ಯಾಯವಾಗಿ ದುಡಿತಾರೆ ಅವ್ರ ಹತ್ರ ಮಾತ್ರ ಇವರಿಗೆ ನೆಗೆಟಿವ್ ರಿಪೋರ್ಟ್ ಬೇಕು, ಎಲ್ಲ ಬೇಕು. ಸಂಜೆ 6 ಗಂಟೆ ಮೇಲೆ ನೀವೇ ಬಂದು ನೋಡಿ, ಇಲ್ಲಿ ಯಾರು ಇರುವುದಿಲ್ಲ. ಕೊರೋನಾ ಹೋಗಿರ್ತದೆ? ಇಲ್ಲ, ಬರೀ ನಾಟಕ ಸರಿ. ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವ ಹಕ್ಕಿದೆ ಅನ್ನುವ ಸಂಜೀವಿನಿ ಅಭಿಯಾನ ಶುರುವಾಗಿದ್ದು ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರೆಗೆ ಅನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇರುವಂತಹ ಒಂದು ದೃಶ್ಯವನ್ನು ನೋಡ್ತಾ ಚಿಕ್ಕ ಬ್ರೇಕ್. ಬರೋಬ್ಬರಿ 1 ತಿಂಗಳು ಕಟ್ಟೆಯೊಡೆದಿತ್ತು ಕೊಡಗಿನ ಕಿಚ್ಚು. ಒಂದು ಇಷ್ಟ ಹತ್ರ ನೋಡಿ ನೋಡಿದ್ದಾನೆ ಹುಲಿನ ನಡೆದು. ವೆಲ್ಕಮ್ ಬ್ಯಾಕ್. ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಮುಕ್ತಾಯವಾಗಿದೆ. ಸಭೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂಬಂಧ ಚರ್ಚೆ ನಡೆದಿದೆ. ಏಪ್ರಿಲ್ 7ಕ್ಕೆ ಬಿಜೆಪಿ ಸ್ಥಾಪನೆಯಾಗಿ 41 ವರ್ಷವಾಗಲಿದೆ. ಹೀಗಾಗಿ ಕಾರ್ಯಕ್ರಮ ರೂಪಿಸುವ ಸಂಬಂಧ ಚರ್ಚೆ ನಡೆದಿದೆ. ಇನ್ನು ಉಪಚುನಾವಣೆಗೆ ಸಂಭವನೀಯ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನಡೆದಿದ್ದು, ಸಭೆ ಬಳಿಕ ಮಾತಾಡಿದ ಸಿಟಿ ರವಿ, ಟಿಕೆಟ್ ಬಗ್ಗೆ ರಾಜ್ಯಾಧ್ಯಕ್ಷರು ಅಂತಿಮ ತೀರ್ಮಾನ ಕೈಗೊಳ್ತಾರೆ, ಟಿಕೆಟ್ನ ಹೈಕಮಾಂಡ್ ನಾಯಕರು ಘೋಷಿಸುತ್ತಾರೆ ಅಂತ ಹೇಳಿದರು. ಕೋರ್ ಕಮಿಟಿಗೆ ಬೈಠಕ್ ಹೋಗಿ ನಾವು ಪ್ರಿಪೇರ್ ಪ್ಯಾನಲ್. The state president will send the panel to the central election committee and central election committee will decide the name of the candidate. Aur uske alawa bhi core committee mein bahut sare vishay ke bare mein charcha hui hai. Party ko aur kaise mazboot karna hai, aane wale samay mein kya kya karyakram karna hai, iske bare mein bhi vyapak vichar vimarsh hua hai. Kai vishayon pe charcha hui. Belagam Lok Sabha upachunavane, Basav Kalyana Vidhan Sabha upachunavane, ಮಸ್ಕಿ ವಿಧಾನಸಭಾ ಉಪಚುನಾವಣೆಗೆ ಸಂಬಂಧಿಸಿದಂತೆ ಸಂಭಾವ್ಯ ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ನಡೆಸಿ ಸ್ಥಳೀಯವಾಗಿರತಕ್ಕಂಥ ಅಭಿಪ್ರಾಯವನ್ನು ತೆಗೆದುಕೊಂಡು ಕಳಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೋರ್ ಕಮಿಟಿ ನಿರ್ಣಯಿಸಿದೆ. ಪಕ್ಷದ ಪ್ರಮುಖರ ಜೊತೆನಲ್ಲಿ ಸಮಾಲೋಚನೆ ನಡೆಸಿ ಅದರ ನಂತರ ಸಂಭಾವ್ಯ ಅಭ್ಯರ್ಥಿಗಳ ಹೆಸರು ಕಳಿಸ್ಕೊಡುವಂಥ ಅಧಿಕಾರವನ್ನು ರಾಜ್ಯಾಧ್ಯಕ್ಷರಿಗೆ ಕೊಟ್ಟಿದೆ. ಮಸ್ಕಿ ಸ್ವಾಭಾವಿಕವಾಗಿ ಸಿಟ್ಟಿಂಗ್ ಮೇಲೆ ರಾಜೀನಾಮೆ ಕೊಟ್ಟು ಬಂದವರು ಎಷ್ಟು ಜನ ನಮ್ಮ ಸ್ವಾಭಾವಿಕವಾಗಿ ಅವರಿಗೆ ಒಂದು ನ್ಯಾಯ ಕೊಡಬೇಕಾಗಿದೆ. ಒಂದು 2 ವರ್ಷದಿಂದ ಅಜ್ಞಾತವಾಸದಲ್ಲಿದ್ದಾರೆ, ಅಜ್ಞಾತವಾಸದಿಂದ ಮುಕ್ತಿ ಕೊಡಬೇಕಾಗಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಹಿನ್ನೆಲೆ ರಮೇಶ್ ಕತ್ತಿಯಿಂದ ಟಿಕೆಟ್ಗಾಗಿ ಲಾಬಿ ಶುರುವಾಗಿದೆ. ರಾಜ್ಯ ಬಿಜೆಪಿ ಕಚೇರಿಗೆ ಆಗಮಿಸಿದ ರಮೇಶ್ ಕತ್ತಿ ವಿವಿಧ ನಾಯಕರನ್ನ ಭೇಟಿಯಾದರು. ನಿನ್ನೆ ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿಯಾಗಿದ್ದ ರಮೇಶ್ ಕತ್ತಿ ಇವತ್ತು ಕೋರ್ ಕಮಿಟಿ ಸಭೆ ಮುಗಿದ ತಕ್ಷಣ ನಾಯಕರನ್ನ ಭೇಟಿ ಮಾಡಿ ನನಗೆ ಟಿಕೆಟ್ ಬೇಕು ಅಂತ ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಭೇಟಿಯಾಗಿ ಟಿಕೆಟ್ಗಾಗಿ ಒತ್ತಡ ಹಾಕಲು ರಮೇಶ್ ಕತ್ತಿ ಬಂದಿದ್ರು ಅಂತ ಹೇಳಲಾಗಿದೆ. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. 40 ಹಳ್ಳಿಗಳ ನಿತ್ಯ ಪರದಾಟ ಇದ್ದ ಒಂದೇ ಒಂದು ಆಸ್ಪತ್ರೆ ಕರೆಂಟ್ ಕಟ್ ಆದ್ರೂ ಕೇಳುವರೇ ಇರಲಿಲ್ಲ.
ಅವ್ಯವಸ್ಥೆ ಆಗರವಾಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಆಸ್ಪತ್ರೆ ಚೆನ್ನಾಗಿದೆ ಹೊರತು ಕಡೆ ಎಲೆಕ್ಟ್ರಾನಿಕ್ ರಿಪೇರಿ ಇದೆ. ಕಾಡಂಚಿನ ಗ್ರಾಮದ ಕಣ್ಣೀರಿಗೆ ಧ್ವನಿಯಾದ ನ್ಯೂಸ್ 18. 15 ದಿನ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ. ಜೀವ ಉಳಿಸುವಂತಹ ಕೊರೋನಾ ವ್ಯಾಕ್ಸಿನ್ ಅದನ್ನ ಇಟ್ಕೊಳ್ಳಕ್ಕೂ ಜಾಗ ಇಲ್ಲ. ಎರಡೇ ದಿನದಲ್ಲಿ ಬಂತು ಕರೆಂಟು. ಆರೋಗ್ಯ ಕೇಂದ್ರದ ಅನಾರೋಗ್ಯಕ್ಕೆ ಚಿಕಿತ್ಸೆ ಕೊಟ್ಟ ನ್ಯೂಸ್ 18. ಆ ಒಂದು ಸುದ್ದಿಯನ್ನ ನ್ಯೂಸ್ 18 ಕನ್ನಡ ಬಿತ್ತರಿಸಿತ್ತು. ಸುದ್ದಿ ಬಿತ್ತರ ಮಾಡ್ತಿದ್ದ ಹಾಗೆ ಕೇವಲ 2 ದಿನದಲ್ಲಿ ಈಗ ಅಲ್ಲಿ ಕರೆಂಟ್ ಬಂದಿರುವಂತದ್ದು. ವ್ಯವಸ್ಥೆ ಅಂದಿಂದ ರೋಗಿಗಳು ಬಹಳ ಕಷ್ಟ ಬಿದ್ದ್ಬಿಟ್ಟಾರ. ವ್ಯವಸ್ಥೆ ಎಲ್ಲ ಸರಿ ಕೆಲಸ ಮಾಡಬಹುದು ಸರ್, ಎಲ್ಲ ಸರಿಯಾಗಿದೆ. ಎಲ್ಲರೂ ಪರವಾಗಿ ಧನ್ಯವಾದ. ನನ್ನ ಒಂದು ಅದ್ಭುತ ಶೋ ಬೈಜೂಸ್ ಯಂಗ್ ಜೀನಿಯಸ್ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ನಿಮ್ಮ ನ್ಯೂಸ್ 18 ನಲ್ಲಿ ಪ್ರಸಾರ ಆಗ್ತಾ ಇದೆ. ಇವರ ಪ್ರಸಾರ ಆಗ್ತಾ ಇರೋದು ಗೋವಾದ 12 ವರ್ಷದ ವಯಲಿನ್ ವಾದಕಿ ಆಂಥಿಯಾ ಅವರ ಯಶೋಗಾಥೆ. ಈ ಕಾರ್ಯಕ್ರಮದ ಝಲಕ್ ಇಲ್ಲಿದೆ. ಇವಳು ಯಂಗ್ ಜೀನಿಯರ್ಸ್. ಇವಳು ಸಮಯವನ್ನೇ ಸಂಗೀತಮಯವಾಗಿಸಬಲ್ಲ ಘಂಟಿಗಿತ್ತಿ. ಇವಳು ಯಂಗ್ ಜೀನಿಯರ್ಸ್. ತನ್ನ 6ನೇ ವಯಸ್ಸಿಗೆ ಅತ್ಯಂತ ಕಠಿಣ ವಾದ್ಯವಾಗಿರುವ ವಯೋಲಿನ್ ಕಲಿಯುವ ಬಣತೊಟ್ಟಳು. ಇವಳು ಯಂಗ್ ಜೀನಿಯರ್ಸ್ ಪ್ರೋಗ್ರೆಸಿವ್ ಮ್ಯೂಸಿಷಿಯನ್ಸ್ಗಳ ಅಂತಾರಾಷ್ಟ್ರೀಯ ಪಿಯಾನೋ ವಯೋಲಿನ್ ಮತ್ತು ಗಿಟಾರ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಬೆಳ್ಳಿ ಗೆದ್ದ ಭಾರತದ ಏಕೈಕ ಬಾಲಕಿ ಇವಳು. ನ್ಯೂಯಾರ್ಕ್ನ ಸುಪ್ರಸಿದ್ಧ ಕಾರ್ನೆಗಿ ಹಾಲ್ನಲ್ಲಿ ವಯೋಲಿನ್ ನುಡಿಸಲಿರುವ ಇವಳು ವಿಶ್ವ ಪ್ರಸಿದ್ಧ ಈ ವೇದಿಕೆಯಲ್ಲಿ ಮಿಂಚಲಿರುವ ಅತ್ಯಂತ ಕಿರಿಯ ಹುಡುಗಿ. ನೆಟ್ವರ್ಕ್ 18 ಅದ್ಭುತ ಶೋನಲ್ಲಿ ಅಪ್ರತಿಮ ವಯೋಲಿನ್ ವಾದಕಿ ಗೋವಾದ ಆಂಥಿಯಾ ಡಯಾಸ್. ವಯೋಲಿನ್ ಅಂದ್ರೆ ಪಂಚಪ್ರಾಣ ಅನ್ನೋ ಇವಳು ತನ್ನ ಗುರುವಿಗಲ್ಲದೆ ಬೇರೆ ಯಾರಿಗೂ ವಯೋಲಿನ್ ಮುಟ್ಲಿಕ್ಕೆ ಬಿಡೋದಿಲ್ಲ. ಏ ವಯೋಲಿನ್ ಮೇಜರ್ ಹೋಲ್ಡ್ ಕರ್ಕೆ ನಹೀ ನಹೀ ಪ್ಲೀಸ್ ಐ ಮೈ ಆಪ್ಕಾ ವಯೋಲಿನ್ ನಹೀ ಟಚ್ ಕರ್ ಸಕ್ತಾ ನೋ ನೋ ಕ್ಯೂ ಸಾರಿ. ಲಂಡನ್ನ ಪ್ರತಿಷ್ಠಿತ ಟ್ರಿನಿಟಿ ಮ್ಯೂಸಿಕ್ ಕಾಲೇಜ್ ನಿಂದ 4ನೇ ಲೆವೆಲ್ನ ಡಿಪ್ಲೊಮಾ ಮುಗಿಸಿದ್ದಾಳೆ. ವೆಸ್ಟರ್ನ್ ಕ್ಲಾಸಿಕಲ್ ಸ್ಟೈಲ್ ನಲ್ಲಿ ವಯೋಲಿನ್ ನುಡಿಸಬಲ್ಲ ಅತಿ ಕಿರಿಯ ಭಾರತೀಯ ವಾದಕಿ ಅನ್ನೋ ಹೆಗ್ಗಳಿಕೆ ಇವಳದ್ದು. ಬರ್ತಿದ್ದಾಳೆ ಈ ಯಂಗ್ ಜೀನಿಯರ್ಸ್ ಇದೇ ಶನಿವಾರ ರಾತ್ರಿ 8ಕ್ಕೆ. ಈ ಸುದ್ದಿಯೊಂದಿಗೆ ಇವತ್ತಿನ ಮಧ್ಯಾಹ್ನ ಅಗ್ರವಾರ್ತೆಯನ್ನ ಮುಗಿಸ್ತಾ ಇದೀವಿ. ಆದ್ರೆ ನೀವು ಮರಿಬೇಡಿ, ಎಲ್ಲೇ ಹೋಗುವಾಗ್ಲೂ ಕೂಡ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಿರ್ಲೇಬೇಕಾಗತ್ತೆ. ಸಾಮಾಜಿಕ ಅಂತರವನ್ನ ಪಾಲನೆ ಮಾಡಲೇಬೇಕಾಗತ್ತೆ, ನಮ್ಮ ಆರೋಗ್ಯಕ್ಕಾಗಿ, ಹಾಗೆ ನಮ್ಮ ಮನೆಯವರ ಆರೋಗ್ಯಕ್ಕಾಗಿ. ಹಾಗಾಗಿ ಮಾಸ್ಕ್ ಅನ್ನ ಧರಿಸಿರಿ. ನಾವು ಕೂಡ ಈಗ ಸ್ಟುಡಿಯೋದಿಂದ ಹೊರ ಹೋಗುವಂತ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಕೂಡ ಮೇಂಟೈನ್ ಮಾಡಿ ಎಲ್ಲಾ ರೂಲ್ಸ್ ಗಳನ್ನ ಫಾಲೋ ಮಾಡ್ತೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.